ಎಲ್ರಿಗೂ ಸ್ವಾಗತ ಫ್ರೆಂಡ್ಸ್ ಸರಸ್ವತಿ ಟೆಕ್ ಹಬ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ನಾನು ನಿಮ್ಮ ರಮೇಶ್ ರಾಥೋಡ್ ಫ್ರೆಂಡ್ಸ್ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ತಾ ಇರಿ ಆದಷ್ಟು ಶೇರ್ ಸಬ್ಸ್ಕ್ರೈಬ್ ಮತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ಒಂದು ವಾಟ್ಸ್ಆಪ್ ಇಂದ ಯಾವ ತರ ಎಲ್ಲಾ ಡಾಕ್ಯುಮೆಂಟ್ ಗಳನ್ನು ನಾವು ಡೌನ್ಲೋಡ್ ಮಾಡ್ಕೋಬಹುದು ಅಂತ ಕಂಪ್ಲೀಟ್ ಆಗಿ ಗೈಡೆನ್ಸ್ ಈ ವಿಡಿಯೋದಲ್ಲಿ ನಾನು ಕೊಡ್ತಾ ಇರೋದು ಹೌದು ಫ್ರೆಂಡ್ಸ್ ಒಂದು ವಾಟ್ಸ್ಆಪ್ ಇಂದ ನಾವು ರೇಷನ್ ಕಾರ್ಡ್ ಇರಬಹುದು ಆಧಾರ್ ಕಾರ್ಡ್ ಇರಬಹುದು ಪ್ಯಾನ್ ಕಾರ್ಡ್ ಇರಬಹುದು ಎಸ್ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್ ಇರಬಹುದು ಮತ್ತೆ ಕೋವಿಡ್ ರಿಲೇಟೆಡ್ ಸರ್ಟಿಫಿಕೇಟ್ಸ್ ಇರಬಹುದು ಅಪ್ಡೇಟ್ಸ್ ಇರಬಹುದು ಸೋ ಎಲ್ಲಾ ಮಾಹಿತಿಗಳನ್ನು ನಾವು ವಾಟ್ಸ್ಆಪ್ ಇಂದ ಮಾಡಬಹುದು ಹೌದು ಫ್ರೆಂಡ್ಸ್ ಅದು ಯಾವ ತರ ಅಂತ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ ಸೋ ಲೆಟ್ಸ್ ಗೋ ಫ್ರೆಂಡ್ಸ್ ಫ್ರೆಂಡ್ಸ್ ಫಸ್ಟ್ ಆಫ್ ಆಲ್ ನಿಮಗೆ ಮೈ ಗವರ್ನಮೆಂಟ್ ದು ಒಂದು ಮೊಬೈಲ್ ನಂಬರ್ ಇದೆ ಅದನ್ನ ಸೇವ್ ಮಾಡ್ಕೋಬೇಕಾಗುತ್ತೆ ಓಕೆ ಸೋ ನಾನು ಸೇವ್ ಮಾಡಿದ್ದೀನಿ ನಿಮಗೆ ತೋರಿಸ್ಕೊಡ್ತೀನಿ ನಾನು ಓಕೆ ನೋಡಿ ಸೋ ಫ್ರೆಂಡ್ಸ್ ಫಸ್ಟ್ ಆಫ್ ಆಲ್ ಈ ನಂಬರ್ನ ನೀವು ನಿಮ್ಮ ಮೊಬೈಲಲ್ಲಿ ಸೇವ್ ಮಾಡ್ಕೋಬೇಕು ಸೇವ್ ಮಾಡ್ಕೊಂಡ ನಂತರ ನೀವು ವಾಟ್ಸ್ಆಪ್ ಇಂದ ನಿಮ್ಮ ಡಾಕ್ಯುಮೆಂಟ್ಗಳನ್ನ ಈಸಿಯಾಗಿ ಡೌನ್ಲೋಡ್ ಮಾಡಬಹುದು ಸೋ ನಾವು ವಾಟ್ಸ್ಆಪ್ಗೆ ಹೋಗೋಣ ನೋಡಿ ಮೈ ಗವರ್ನಮೆಂಟ್ ಅಂತ ಕಾಣ್ತಾ ಇದೆಯಲ್ಲ ನಾವು ಇಲ್ಲಿ ಹಾಯ್ ಅಥವಾ ನಮಸ್ಕಾರ ಅಂತ ಹೇಳಬೇಕಾಗುತ್ತೆ ಸೋ ಫಸ್ಟ್ ಆಫ್ ಆಲ್ ನೀವು ಹಾಯ್ ಅಂತ ಹೇಳಿ ನೋಡಿ ಹಾಯ್ ಅಂತ ಹೇಳಿದ ತಕ್ಷಣ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ ಮತ್ತೆ ಅಲ್ಲೇ ಮೆಸೇಜ್ ಬರುತ್ತೆ ನೋಡಿ ಸೋ ನಮಸ್ತೆ ರಮೇಶ್ ರಾಕ್ ಸ್ಟಾರ್ ಓಕೆ ದಿಸ್ ಇಸ್ ದ ಗವರ್ಮೆಂಟ್ ಆಫ್ ಇಂಡಿಯಾಸ್ ಮೈ ಗವರ್ಮೆಂಟ್ ಹೆಲ್ಪ್ ಡೆಸ್ಕ್ ಓಕೆ ನೋಡಿ ನಿಮಗೆ ಕೆಳಗಡೆ ಕೋವಿನ್ ಸರ್ವಿಸಸ್ ಸರ್ಟಿಫಿಕೇಟ್ ಬೇಕಾ ಇಲ್ಲ ಡಿಜಿ ಲಾಕರ್ ಸರ್ವಿಸಸ್ ಬೇಕು ಡಿಜಿ ಲಾಕರ್ ಸರ್ವಿಸಸ್ ಅಂದರೆ ನೀವು ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬಹುದು ರೇಷನ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬಹುದು ಪ್ಯಾನ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬಹುದು ಸೊ ನಾನು ಕೋವಿಡ್ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡಿ ನಿಮಗೆ ತೋರಿಸ್ತೀನಿ ಸೊ ನಾನು ಫಸ್ಟ್ ಒನ್ ಕ್ಲಿಕ್ ಮಾಡ್ತೀನಿ ನೋಡಿ ಮತ್ತೆ ಮೆಸೇಜಸ್ ಬಂತು 8 ಟೈಪ್ ಆಫ್ ಕೋವಿಡ್ ಸಂಬಂಧಪಟ್ಟಿದ್ದು ಮೆನ್ಷನ್ ಇದೆ ಸೊ ನಿಮಗೆ ಯಾವುದು ಬೇಕು ಸೊ ನಾನು ಇವಾಗ ವ್ಯಾಕ್ಸಿನೇಷನ್ ಅಥವಾ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೋಬೇಕು ಸೊ ನಾನು ಸೆಕೆಂಡ್ ಕ್ಲಿಕ್ ಮಾಡ್ತೀನಿ ನೋಡಿ ಸೆಕೆಂಡ್ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಮತ್ತೆ 5 ಆಪ್ಷನ್ ಬಂದಿದೆ ಸೊ ಫಸ್ಟ್ ಒನ್ ವ್ಯಾಕ್ಸಿನೇಷನ್ ಅಪಾಯಿಂಟ್ಮೆಂಟ್ಗೆ ಓಕೆ ಬುಕ್ ಮಾಡಬೇಕು ರೀಶೆಡ್ಯೂಲ್ ಮಾಡಬೇಕು ಕ್ಯಾನ್ಸಲ್ ಮಾಡಬೇಕು ಓಕೆ ಸೆಕೆಂಡ್ ನೋಡಿ ನಮ್ಮದು COVID-19 ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೋಬೇಕು ಸೊ ಸೆಕೆಂಡ್ ಒನ್ ಕ್ಲಿಕ್ ಮಾಡ್ತೀನಿ ಓಕೆ ಸೆಕೆಂಡ್ ಒನ್ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಓಕೆ ಪ್ಲೀಸ್ ಸೆಲೆಕ್ಟ್ ಹೌ ಯು ವುಡ್ ಡು ಲೈಕ್ ಟು ಪ್ರೊಸೀಡ್ ಅಂದರೆ ವಾಟ್ಸಪ್ ನಂಬರಿಂದ ನೀವು ಪ್ರೊಸೀಡ್ ಆಗ್ತೀರಾ ಇಲ್ಲ ಕೋವಿಡ್ಗೆ ರಿಜಿಸ್ಟರ್ ನಂಬರಿಂದ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀರಾ ಸೊ ಸೆಕೆಂಡ್ ನಾನು ಕೋವಿನ್ ರಿಜಿಸ್ಟರ್ಡ್ ನಂಬರಿಂದ ಡೌನ್ಲೋಡ್ ಮಾಡ್ಕೋತೀನಿ ನೋಡಿ ಪ್ಲೀಸ್ ಪ್ರೊವೈಡ್ ಯುವರ್ ಕೋವಿನ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಟು ಡೌನ್ಲೋಡ್ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ಅಂತ ಹೇಳ್ತಾ ಇದೆ ಅಂದರೆ ನೀವು ಕೋವಿಡ್ ಇಂಜೆಕ್ಷನ್ ತಗೊಳ್ಳುವಾಗ ಯಾವ ನಂಬರ್ನ ಕೊಟ್ಟಿದ್ದೀರಾ ಸೊ ಆ ನಂಬರ್ನ ಇಲ್ಲಿ ನೀವು ಹಾಕಬೇಕಾಗುತ್ತೆ ಸೊ ಆ ನಂಬರ್ನ ಹಾಕಿದ್ದೀನಿ ನಾನು ನಂಬರ್ ಕೊಟ್ಟ ತಕ್ಷಣ ನೋಡಿ ಒಂದು ಒ ಟಿ ಪಿ ಹೋಗಿರುತ್ತೆ ನಿಮ್ಮ ನಂಬರ್ಗೆ ಒ ಟಿ ಪಿ ನೀವು ನೋಡ್ಬೋದು ಒ ಟಿ ಪಿ ಹೋಗಿದೆ ಸೊ ಆ ಒ ಟಿ ಪಿನ ಇಲ್ಲಿ ಹಾಕಬೇಕಾಗುತ್ತೆ ಓಕೆ 6 ನಂಬರ್ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಹಾಕಬೇಕಾಗುತ್ತೆ ಆದ ತಕ್ಷಣ ನೋಡಿ ಪ್ಲೀಸ್ ಎಂಟರ್ ದ ನೇಮ್ ಆಫ್ ದಿ ಮೆಂಬರ್ ಅಂದರೆ ನಾವು ಒಂದೇ ನಂಬರಿಂದ ಬೇರೆ ಬೇರೆಯವ್ರ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ಗೋಸ್ಕರ ನಂಬರ್ ಕೊಟ್ಟಿರ್ತೀವಿ ಸೊ ಇಲ್ಲಿ ಪ್ಲೀಸ್ ಎಂಟರ್ ದ ಮೆಂಬರ್ ಫಾರ್ ಹೂಮ್ ಯು ವಾಂಟ್ ಟು ಡೌನ್ಲೋಡ್ ದ ಸರ್ಟಿಫಿಕೇಟ್ ಅಂದರೆ ಯಾರು ಮೆಂಬರ್ ಹೆಸರು ಬೇಕಿಲ್ಲಿ ಸೊ ನಾನು ಹೆಸರು ಹಾಕ್ತೀನಿ ಹೆಸರು ಹಾಕಿದ ತಕ್ಷಣ ನೋಡಿ ಹಿಯರ್ ಇಸ್ ದ COVID-19 ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ರಮೇಶ್ ಅಂತ ಬಂದಿದೆ ನೋಡಿ ನನಗೆ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ಬಂತು ನೋಡಿ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟು ಬಂತು ಸೊ ಎಷ್ಟು ಈಸಿ ಇದೆ ಫ್ರೆಂಡ್ಸ್ ನಾವು ಮೊಬೈಲಿಂದ ನೀವು ಈಸಿಯಾಗಿ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೋಬಹುದು ಮತ್ತು ಎಲ್ಲ ಗೌರ್ಮೆಂಟ್ ಸವಲತ್ತುಗಳು ತುಂಬ ಸರ್ವಿಸಸ್ ಇದರಲ್ಲಿ ಇದೆ
ನೀವು ಫಸ್ಟ್ ಡಿಜಿ ಲಾಕರಲ್ಲಿ ಲಾಗಿನ್ ಆಗಿ ನಿಮ್ಮ ನಂಬರ್ ಆಧಾರ್ ಕಾರ್ಡಲ್ಲಿ ಮೆನ್ಷನ್ ಇರೋ ನಂಬರ್ನ ಇದರಲ್ಲಿ ಹಾಕಿ ನೀವು ನೋಡಬಹುದು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಸರ್ಕಲ್ಗೆ ಶೇರ್ ಮಾಡ್ತಾಯಿರಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.